ಹುರುಳಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ತಂದು ಕ್ಷೇತ್ರದ ಇದ ಸರೋವರದಲ್ಲಿ ಸ್ನಾನವನ್ನು ಮಾಡಿ 25,000-30,000 ಭಕ್ತರು ಇಲ್ಲಿ ಬಂದು ಸ್ನಾನವನ್ನು ಮಾಡಿ ಪುನೀತರಾಗ್ತಾರೆ. ಕಾಸರಗೋಡು ಜಿಲ್ಲೆಯ ಒಂದು ಕುಂಭಮೇಳ ಯಾವುದು ಅಂತ ಕೇಳಿದರೆ ಅದು ಕಾವೇರಿ ತೀರ್ಥ ಸ್ನಾನ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಕುಂಬಳೆ ಸೀಮೆಯ ಪ್ರಧಾನ ದೇವಸ್ಥಾನಗಳಲ್ಲಿ ಮುಜುಂಗಾವು ಶ್ರೀ ಪಾರ್ಥಸಾರಥಿ ಶ್ರೀಕೃಷ್ಣ ದೇವಸ್ಥಾನ ಒಂದು. ಪ್ರತಿ ವರ್ಷ ತುಲಾ ಸಂಕ್ರಮಣವು ಇಲ್ಲಿ ವಿಶೇಷ ದಿನವಾಗಿದೆ. ಈ ದಿನದಂದು ಸಹಸ್ರಾರು ಮಂದಿ ಭಕ್ತರು ಶ್ರೀಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಕಾವೇರಿ ತೀರ್ಥದಲ್ಲಿ ಮಿಂದು ಪುನೀತರಾಗುತ್ತಾರೆ. ವಿಶಾಲವಾದ ಕೆರೆಯಲ್ಲಿ ತುಲಾ ಸಂಕ್ರಮಣದಂದು ಮುಳುಗಿ ತೀರ್ಥಸ್ನಾನ ಮಾಡುವುದರಿಂದ ಚರ್ಮರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಇಲ್ಲಿಗೆ ಹರಕೆ ಹೊತ್ತ ಅದೆಷ್ಟೋ ಭಕ್ತಾದಿಗಳು ತಮ್ಮ ಚರ್ಮರೋಗವನ್ನು ನಿವಾರಣೆ ಮಾಡಿಕೊಂಡಿರುವುದಂತೂ ಕಣ್ಣ ಮುಂದಿರುವ ಸತ್ಯವಾಗಿದೆ. ಇಲ್ಲಿನ ದೇವರಿಗೆ ಮುಳ್ಳು ಸೌತೆ ಅತ್ಯಂತ ಪ್ರಿಯವಾದ ನೈವೇದ್ಯವಾಗಿದೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಂ ಕಮಲವತ್ರಾಶ್ರಂ ಪುಣ್ಯಶ್ರವಣ ಕೀರ್ತನ ವಾಸುದೇವಂ ಜಗದ್ಯೋತಿ. ಇಲ್ಲಿನ ಇದು ಮುಜಂಗಾವು ಪಾರ್ಥಸಾರಥಿ ದೇವಸ್ಥಾನ ಮತ್ತು ಕುಂಬಳೆ ಸೀಮೆಯ 4 ದೇವಸ್ಥಾನದಲ್ಲಿ ಒಂದು ಪ್ರಸಿದ್ಧವಾದ ಕ್ಷೇತ್ರವಾಗಿರುತ್ತದೆ. ಈ ಪ್ರಸಿದ್ಧವಾದ ಈ ಕುಂಬಳೆ ಸೀಮೆಯ ಈ ಪಾರ್ಥಸಾರಥಿ ದೇವಸ್ಥಾನದ ಹೇಳಿದರೆ ಅದು ಸವಿಶೇಷತೆ ಅಂತ ಹೇಳಿದರೆ ವಿಶೇಷವಾಗಿ ಫಿಸಿಕಲ್ ಬಾಡಿ ಇದರ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನು ಪರಿಶುದ್ಧೀಕರಿಸಿಕೊಂಡು ನಮ್ಮ ಸಾಧನ ಧರ್ಮ ಸಾಧನೆಯಲ್ಲಿ ಮೋಕ್ಷ ಪ್ರಾಪ್ತಿ ಕೊಡುವಂತಹ ಒಂದು ಸವಿಶೇಷ ಆಗಿರ್ತದೆ. ನಾವು ಮೋಕ್ಷಕ್ಕೆ ಹೋಗಿದ್ದರೆ ನಾವು ಶರೀರ ಮತ್ತು ಆತ್ಮವನ್ನು ಪರಿಶುದ್ಧವಾದರೆ ಮಾತ್ರ ಇವನಿಗೆ ಮೋಕ್ಷ ಸಿಕ್ಕುವಂಥದ್ದು. ಆ ಮೋಕ್ಷ ಸಿಕ್ಕಲಿಕ್ಕೆ ಪ್ರಧಾನ ಇದರಲ್ಲಿ ಭಗವದ್ಗೀತೆ ಉಪದೇಶ ಕೊಟ್ಟ ಆ ಪಾರ್ಥಸಾರಥಿ ಇಲ್ಲಿದ್ದುಕೊಂಡು ನಮಗೆ ಎಲ್ಲರಿಗೂ ಆಯುಸ್ಸ ಆರೋಗ್ಯ ವೈಶ್ಯರನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಕಾಯುವಂತಹ ಈ ಕುಂಬಳೆ ಸೀಮೆಯ ಒಂದು ಪ್ರಸಿದ್ಧವಾದ ಸೀಮೆ ಕ್ಷೇತ್ರದಲ್ಲಿ ಒಂದಾದ ಈ ಮುಜುಂಗಾವ ಪಾರ್ಥಸಾರಥಿ ದೇವಸ್ಥಾನ ಇಲ್ಲಿಯೇ ಇದು ಯಾವಾಗಲೂ ನಿತ್ಯವೂ ಕಾವೇರಿ ಅಮ್ಮನ ಸಾನ್ನಿಧ್ಯ ಇಲ್ಲಿರ್ತದೆ. ನಿತ್ಯವೂ ಇಲ್ಲಿ ತೀರ್ಥಸ್ನಾನ ಮಾಡಿಕೊಂಡು ಎಲ್ಲರೂ ಪರಿಶುದ್ಧವಾಗಿ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಆದರೆ ವಿಶೇಷ ಅದರಲ್ಲಿ ಸವಿಶೇಷತೆ ಏನಂತ ಹೇಳಿದ್ರೆ ಈ ನಾಡು ಬರುವಂತಹ 17 ತುಲಾ ಸಂಕ್ರಮಣ ದಿವಸ ತೀರ್ಥಸ್ನಾನ ಸವಿಶೇಷತೆ ಇರ್ತದೆ. ತೀರ್ಥಸ್ನಾನ ಮಾಡಿದ ನಂತರ ಹುರುಳಿ ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡಿ ಕೆರೆಯ ಪ್ರದೇಶ ಹಾಕಿಕೊಂಡು ಪ್ರದರ್ಶನ ಮಾಡಿ ಬರುವಂಥ ಇದು ಕ್ಷೇತ್ರವಾಗಿರ್ತದೆ. ಈ ಹುರುಳಿ ಅಕ್ಕಿ ಹಾಕುವಂಥ ಉದ್ದೇಶ ಏನಂತ ಹೇಳಿದರೆ ಹುರುಳಿ ಅಂತ ಹೇಳಿದ ಹುರುಳಿ ಹೋರ್ಸ್ ಗ್ರಾಮ ಅಂತ ಹೇಳ್ತದೆ. ಅದು ಶಕ್ತಿ. ಈ ನಮ್ಮ ಮುಜುಂಗಾವು ದೇವಸ್ಥಾನದ ಕಾವೇರಮ್ಮನ ತೀರ್ಥದ ಶಕ್ತಿಯೇ ಹೋರ್ಸ ಗ್ರಾಮ. ಅದರ ಸಂಕೇತ ನಮ್ಮ ಹುರುಳಿ ಆಗ್ತದೆ. ಅದರ ನಂತರ ಜೀವಕ್ಕೆ ಜೀವಶಕ್ತಿ ಜೀವಶಕ್ತಿ ಅಂತ ಹೇಳಿದರೆ ನಮ್ಮ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ಈ ಬೆಳ್ತಿಗೆ ಅಕ್ಕಿ ಮತ್ತು ಹುರುಳಿ ಅಕ್ಕಿಯನ್ನು ಇಲ್ಲಿ ಮಿಶ್ರಣ ಮಾಡಿ ಕೆರೆಗೆ ಹಾಕುವಂಥದ್ದು ಒಂದು ಪದ್ಧತಿ ಸವಿಶೇಷದಲ್ಲಿ. ಎರಡನೇ ಈ ಕ್ಷೇತ್ರದಲ್ಲಿ ಸವಿಶೇಷ ಬೇರೊಂದು ಸವಿಶೇಷದಿಂದಲೇ ಮುಳ್ಳು ಸೌತೆ ಸೌತೆಗಾರ ಅದು ದೇವರಿ ಕೃಷ್ಣನಿಗೆ ಭಾರೀ ವಿಶಿಷ್ಟವಾದಂಥ ವಸ್ತು. ಅದಕ್ಕೆ ಇದು ಇದರಲ್ಲಿ ವಿಶೇಷ ಏನು ತಿಳಿದರೆ ಈ ಹುರುಳಿ ಅಕ್ಕಿಯನ್ನು ನಾವು ಹಾಕುವ ಉದ್ದೇಶ ಅಂತ ಹೇಳಿದರೆ ನಮ್ಮ ಶರೀರದ ಶಕ್ತಿ ಮತ್ತು ಶರೀರವನ್ನು ಕ್ಲೆನ್ಸಿಂಗ್ ಮಾಡಿ ಅದಕ್ಕೆ ಶರೀರಕ್ಕೆ ಬೇಕಂತ ಈ ಶಕ್ತಿಯನ್ನು ಕೊಡುವಂಥ ಒಂದು ಕ್ಷೇತ್ರ ಇದ್ದರೆ ಈ ಸೀಮೆ ಕ್ಷೇತ್ರದಲ್ಲಿ ಇದ್ದರೆ ಈ ಪಾರ್ಥಸಾರಥಿ ದೇವಸ್ಥಾನ ಮುಜುಂಗಾವು ಮಾತ್ರ. ಅದು ಧೈರ್ಯದಲ್ಲಿ ಹೇಳ್ಬೋದು ಅನುಭವಿಸಲು ಕಂಡದ್ದು ದೃಷ್ಟಾಂತ. ಅಂತಹ ಆ ದೃಷ್ಟಾಂತವಿರುವಂತಹ ಆ ಭಾರತಾರ್ಥಿ ಸನ್ನಿಧಾನದಲ್ಲಿ ನಾಡು ತುಲಾಸಂಕ್ರಮಣ ದಿವಸ ವಿಜೃಂಭಣೆಯಿಂದ ಇಲ್ಲಿ ತೀರ್ಥಸ್ಥಾನ ನಡೆಯಲಿರ್ತದೆ. ಸಾಧಾರಣ ಒಂದು 25,000-35,000 ಜನ ಬಂದು ಕಾವೇರಮ್ಮನ ತೀರ್ಥಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಅನ್ನ ಸಂತರ್ಪಣೆ ಪಾಲ್ಗೊಂಡು ಒಂದು ಅನ್ನ ಮಾಡಿಕೊಂಡು ಪುನೀರುತ್ತಾರೆ. ಪುನೀತ ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಪಾರ್ಥಸಾರಥಿ ಕ್ಷೇತ್ರದಲ್ಲಿ ವರ್ಷಂಬದಿ ನಡೆಯುವಂಥ ತುಲಾ ಸಂಕ್ರಮಣ ಕಾವೇರಿ ತೀರ್ಥ ಸ್ನಾನ ಅದು 17 ಸೋಮವಾರದಂದು ಬೆಳಿಗ್ಗೆ 3:00 ಆ ಕಾವೇರಿ ಪೂಜೆ ಮಾಡಿಕೊಂಡು 4 ಶ್ರೀಕೃಷ್ಣದೇವರಿಗೆ ಅಭಿಷೇಕ. ಅಭಿಷೇಕ ಆದ ನಂತರ ಬೆಳಿಗ್ಗೆ 5 ಪ್ರಾರ್ಥ ಕಲುಷ ಪೂಜೆ. ಆ ನಂತರ ಗಣಪತಿ ಹೋಮ 6:00. ಆ ನಂತರ
7 ಗಂಟೆ ಆಗುವಾಗ ನವಕಾಭಿಷೇಕ, ಮಧ್ಯಾಹ್ನದ ಪೂಜೆ 10 ಗಂಟೆಗೆ ಬಂದವರಿಗೆಲ್ಲ ಅನ್ನದಾನ ಕೊಡಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದೀವಿ. ಈ ಪುಣ್ಯ ಕಾರ್ಯದಲ್ಲಿ ಭಗವದ್ ಭಕ್ತರೆಲ್ಲ ಬಂದು ಆ ತೀರ್ಥ ಸ್ನಾನ ಮಾಡಿಕೊಂಡು ಆ ಪರಮಾತ್ಮ ಸೇವೆ ಮಾಡಿದಲ್ಲಿಗೆ ಎಲ್ಲರಿಗೂ ಬರ್ತಕ್ಕಂಥ ಸಮಸ್ತ ವಿಚಾರಷ್ಟಗಳೆಲ್ಲ ಪರಿಹಾರ ಮಾಡಿಕೊಟ್ಟು, ಸಮಸ್ತ ರೋಗಗಳು ಅದು ಕೂಡ ಪರಿಹಾರ ಮಾಡಿಕೊಟ್ಟು, ಮುಂದೆ ಕೂಡ ಇಂಥ ಒಂದು ಸೇವೆ ಮಾಡುವಂಥ ಸೌಭಾಗ್ಯ ಎಲ್ಲ ಅನುಗ್ರಹ ಮಾಡಿಕೊಡಲಿ. ಈ ಎಲ್ಲ ಈ ಕಾರ್ಯಕ್ರಮ ಬಂದು ಆ ಪರಮಾತ್ಮ ಪೂರ್ಣಾರೋಗ್ಯವನ್ನು ಪ್ರಾರ್ಥನೆ ಕೊಡುವಂತೆ ದೇವರ ಅನುಗ್ರಹ ಮಾಡಿಕೊಡಲಿ. ಲೋಕ ಸಮಸ್ತ ಆಸ್ಪತ್ರೆ ಮತ್ತು ಸಮಸ್ತ ಕಣಿಪುರ ಅಂತ. ಆದರೆ ಕಾವು ಅಂದರೆ ಅದು ಮುಜಂಗಾವು ಕ್ಷೇತ್ರ. ಮುಜಂಗಾವು ಕ್ಷೇತ್ರದಲ್ಲಿ ಆರಾಧನಾ ಮೂರ್ತಿಯಾದಂಥ ಪಾರ್ಥಸಾರಥಿ ಶ್ರೀಕೃಷ್ಣ ದೇವರು, ಅಂದರೆ ಗೀತೋಪದೇಶ ಮಾಡುವಂಥ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ದೇವರಾಗಿದ್ದಾನೆ. ಇಲ್ಲಿ ನಮಗೆ ಕುಂಭ ಮಾಸದಲ್ಲಿ ಕೊಡಿಯೇರಿ ಜಾತ್ರೆ ಆಗುವಂಥದ್ದು ಸ್ವಾಭಾವಿಕ. ಆದರೆ ಕಾವೇರಿ ಜಾತ್ರೆ ಎಂಬುದು ಇನ್ನೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಿಲ್ಲ. ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡುವಂಥ ಸರೋವರ ಇದೆ. ಇದಕ್ಕೆ ಕಾವೇರಿ ಅಮ್ಮನವರ ಸಾನ್ನಿಧ್ಯವೂ ಕೂಡ ಇದೆ. ಎಲ್ಲರೂ ಕೂಡ ನಮಗೆ ತುಲಾ ಸಂಕ್ರಮಣದ ದಿವಸದಂದು ಬಂದು ಈ ಕೆರೆಯಲ್ಲಿ ಸ್ನಾನವನ್ನು ಮಾಡಿ ಪುನೀತರಾಗ್ತಾರೆ. ನಾವು ನಮ್ಮ ಇಲ್ಲಿಯ ಒಂದು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಿದ್ರೆ ಶರೀರಕ್ಕೆ ಬರುವಂಥ ಕೆಡು ಹಾಗೂ ಉಣ್ಣಿ ಅಂತ ಹೇಳ್ತಾರೆ. ಇಂಥ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಇಲ್ಲಿ ಅದೆಷ್ಟೋ ಜನ ಭಕ್ತರು ಬಂದು ಈ ಸರೋವರದಲ್ಲಿ, ಈ ಪುಣ್ಯ ಸರೋವರದಲ್ಲಿ ಸ್ನಾನ ಮಾಡಿ ಈ ರೋಗದಿಂದ ಮುಕ್ತರಾಗಿ ಹೋದ್ದು ನಾವು ಕಾಣಬಹುದು. ಅಲ್ಲದೆ ಅನ್ಯಧರ್ಮೀಯರು ಕೂಡ ಇಲ್ಲಿ ಮೌನವಾಗಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಅವರು ಕೂಡ ರೋಗದಿಂದ ಮುಕ್ತರಾದ್ದು ನಮಗೆ ತಿಳಿದು ಬಂದಿದೆ. ಹಾಗೆ ಈ ಕ್ಷೇತ್ರಕ್ಕೆ ಇನ್ನೊಂದು ಪ್ರಧಾನ ಏನಂತ ಹೇಳಿದರೆ, ಪ್ರಾತಃ ಕಾಲದಲ್ಲಿ ಮನೆಯಲ್ಲೇ ಸ್ನಾನವನ್ನು ಮಾಡಿ ಈ ಕೆರೆಗೆ ಬರುವಾಗ ಹುರುಳಿ ಮತ್ತು ಮೆಲ್ತಿಗೆ ಅಕ್ಕಿಯನ್ನು ತಂದು ಕ್ಷೇತ್ರದ ಇದ ಸರೋವರದಲ್ಲಿ ಸ್ನಾನವನ್ನು ಮಾಡಿ 3 ಬಾರಿ ಮುಳುಗಿ ಏಳಬೇಕು. ಆಮೇಲೆ ಕಡಿಮೆ ಪಕ್ಷ 1 ಪ್ರದಕ್ಷಿಣೆ ಏನಾದರೂ ಬರಬೇಕು, ಇಲ್ಲಾಂದರೆ 3 ಪ್ರದಕ್ಷಿಣೆ ಬಂದರೆ ಬಹಳ ಉತ್ತಮ. ತಮ್ಮಲ್ಲಿರುವಂಥ ಹುರುಳಿ ಅಕ್ಕಿಯ ಮಿಶ್ರಣವನ್ನು ಹೀಗೆ ಕೆರೆ ಹತ್ರ ಹಾಕುತ್ತಾ 3 ಪ್ರದಕ್ಷಿಣೆ ಬರಬೇಕು. ಅದರಲ್ಲಿ ನಾವು ಜಾಗೃತರಾಗಿರಬೇಕು. ದೇವರ ಸಾನ್ನಿಧ್ಯಕ್ಕೆ ತಲುಪುವವರೆಗೆ ನಮ್ಮ ಕೈಯಲ್ಲಿ ಹುರುಳಿ ಅಕ್ಕಿ ಇರಬೇಕು. ಅಲ್ಲಿರುವಂಥ ಪಾತ್ರಕ್ಕೆ ಹಾಕಿದ ಮೇಲೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಎಂಬುದು ಇಲ್ಲಿಯ ಪ್ರತೀತಿಯಾಗಿರ್ತದೆ. ಇದರಿಂದ 30,000 ಭಕ್ತರು ಇಲ್ಲಿ ಬಂದು ಸ್ನಾನವನ್ನು ಮಾಡಿ ಪುನೀತರಾಗ್ತಾರೆ. ಅಲ್ಲದೆ ಶ್ರೀದೇವರ ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸ್ತಾರೆ. ಈ ದೇವಸ್ಥಾನಕ್ಕೆ ಬೇಕಾಗಿ ಸಾಧಾರಣ ನಮ್ಮ ಪ್ರಾತಸ್ಮರಣೀಯರಾದಂಥ ಕಾನ ಮೂಡಗೆರೆಯ ಸುಬ್ರಾಯ ಭಟ್ರವರು ಅಹರ್ನಿಶಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬೇಕಾಗಿ ದುಡಿದಂತಹ ವ್ಯಕ್ತಿ. ಅದೇ ರೀತಿಯಲ್ಲಿ ಪ್ರಧಾನ ಅರ್ಚಕರಾದಂಥ ಭವನಂತಾಯಿ ಮನೆತನದ ಮಹಾದೇವ ಭಟ್ ಅವರ ಕೊಡುಗೆ ಕೂಡ ತುಂಬ ಈ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿ ದುಡಿದಂತಹ ವ್ಯಕ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಸರ್ಕಾರವು ಕೂಡ ಬಹಳ ಜಾಗ್ರತೆಯಿಂದ ತೀರ್ಥ ಸ್ನಾನವನ್ನು ನೋಡುತ್ತದೆ. ಅದೇ ರೀತಿಯಲ್ಲಿ ಸರ್ಕಾರದಿಂದ ಅಧಿಕಾರಿಗಳನ್ನು ಇಲ್ಲಿ ಕೊಟ್ಟು ಕಳಿಸ್ತಾರೆ. ನಮಗೆ ಬೇಕಾದಂತಹ ಬೋಟಿನ ವ್ಯವಸ್ಥೆಗಳು ಹಾಗೆ ತೀರ್ಥ ಸ್ನಾನ ಮಾಡುವವರ ರಕ್ಷಣೆ ಕೂಡ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ, ಅಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ಹೆಚ್ಚಿನ ಗಮನವನ್ನು ವಹಿಸುವಂಥ ಒಂದು ಜಾತ್ರೋತ್ಸವ ಆಗಿರ್ತದೆ. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಜಾತ್ರೆ ಆದರೆ ಮುಜಂಗಾವು ಶ್ರೀಕೃಷ್ಣ ಪಾರ್ಥಸಾರಥಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷವಾಗಿ 2 ಜಾತ್ರೆಗಳನ್ನು ನಾವು ಆಚರಿಸ್ತೇವೆ. ಕಾವೇರಿ ಜಾತ್ರೆ ಒಂದಾದರೆ ಇನ್ನೊಂದು ಕುಂಭ ಮಾಸದಲ್ಲಿ ನಡೆಯುವಂಥ 7 ದಿವಸದ ಜಾತ್ರೆಗಳು. ಇದು ನಮಗೆಲ್ಲರಿಗೂ ಕೂಡ ಒಂದು ಹಬ್ಬವನ್ನು ತರುವಂಥ ವಾತಾವರಣ ಮಾತ್ರ ಅಲ್ಲ, ಎಲ್ಲ ಭಕ್ತರು ಬಂದು ಇಲ್ಲಿ ಸೇರುವಾಗ ನಮಗೆ ಕೂಡ ಭಾಸವಾಗುವಂಥದ್ದು ಇಲ್ಲಿಯ ಕಾಸರಗೋಡು ಜಿಲ್ಲೆಯ ಒಂದು ಕುಂಭಮೇಳ ಯಾವುದು ಅಂತ ಕೇಳಿದರೆ ಅದು ಕಾವೇರಿ ತೀರ್ಥ ಸ್ನಾನ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಈ ಊರಿನ ಸಂಪ್ರದಾಯದಂತೆ ಭಗವದ್ಭಕ್ತರೆಲ್ಲರೂ ಕೂಡ ಸಾಧಾರಣ ನಮ್ಮ ಮಾತೆಯರಾಗಿರಲಿ, ನವದಂಪತಿಗಳಾಗಿರಲಿ, ಹೊಸ ಮನೆ ಕಟ್ಟಿ ಮನೆ ಒಕ್ಕಲು ಆದವರಾಗಿರಲಿ, ಎಲ್ಲರೂ ಕೂಡ ನಾಡು ಸಂಕ್ರಮಣದ ಹೊತ್ತು ಪ್ರಾತಃ ಕಾಲದಲ್ಲಿ ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಮಕ್ಕಳಿಗೆ ಬೇಕಾಗಿ, ಅದೇ ರೀತಿ ಯುವಕರಿಗೆ, ವಯೋವೃದ್ಧರಿಗೆ, ಅಲ್ಲದೆ ನಮ್ಮ ಮಾತೆಯರಿಗೆ ಕೂಡ ಸ್ನಾನ ಮಾಡುವುದಕ್ಕಾಗಿ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಿರ್ತಾರೆ.
ನೋಡಿ ಸಮೀಪದಲ್ಲಿ ಕಾಣುತ್ತಿರುವಂತಹ ಈ ಶೀಟ್ ಹಾಕಿದಂತ ಈ ಸಣ್ಣ ಒಂದು ಕೊಠಡಿಯು ಕೂಡ ಮಾತೆಯರಿಗೆ ಬೇಕಾಗಿ ನಿರ್ಮಾಣ ಮಾಡಿದಂತಹ ವ್ಯವಸ್ಥೆಗಳು, ಅಲ್ಲದೆ ಇದನ್ನು ನೋಡಿಕೊಳ್ಳಿಕ್ಕೆ ಬೇಕಾಗಿ ತುಂಬಾ ಊರಿನ ಭಗವದ್ಭಕ್ತರು ಸ್ವಯಂ ಸೇವಕರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪದ್ಯಡ್ಕ ಹಾಗೂ ಮುಳ್ಳೇರಿಯ ರೂಟ್ನಲ್ಲಿ ಸಂಚರಿಸುವಂತಹ ಬಸ್ಗಳಿದೆ, ಒಂದು ಪ್ರಭು ಗಣೇಶ್ ಹಾಗೂ ಇನ್ನೊಂದು ಮಹಾಲಕ್ಷ್ಮಿ, ಅಲ್ಲದೆ ಇನ್ನು ಕೆಲವು ಬೆರಳೆಣಿಕೆಯ ಬಸ್ಗಳಿದೆ. ಆದರೆ ಎಲ್ಲ ಬಸ್ಸುಗಳು ಕೂಡ ಕುಂಬಳೆಯಿಂದ ಬರುವಾಗ ನಾಯಿಕಾಪು ದಾರಿಯಾಗಿ ಮುಜಂಗಾವು ಕ್ಷೇತ್ರವನ್ನು ತಲುಪಿ ಸೂರಂಬೈಲು ಪ್ರದೇಶವಾಗಿ ಮತ್ತೆ ಬಜೆಡ್ಕ ಮುಳ್ಳೇರೆ ಕಡೆ ಹೋಗ್ತದೆ. ಅದೇ ರೀತಿಯಲ್ಲಿಯೂ ಕೂಡ ಕುಂಬಳೆಯಿಂದ ಬರುವಂಥ ಮಹಾಲಕ್ಷ್ಮಿ ಬಸ್ಸು ಕೂಡ ಮುಜಂಗರೆ ಕ್ಷೇತ್ರವನ್ನು ಸಂದರ್ಶಿಸಿ ಸೂರಂಬೈಲು ದಾರಿಯ ಮೂಲಕ ಪೆರ್ಲಾ, ಅದೇ ರೀತಿಯಲ್ಲಿ ಅಂಗಡಿ ಮೊಗರು, ಹೀಗೆ ಈ ಪ್ರದೇಶಗಳನ್ನು ತಲುಪುತ್ತದೆ. ಆದುದರಿಂದ ಭಗವದ್ಭಕ್ತರಿಗೆ ಯಾವ ತೊಂದರೆಯೂ ಕೂಡ ಇಲ್ಲ. ಸುವ್ಯವಸ್ಥಿತವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಬಸ್ಸಿನವರು ಮಾಡಿದ್ದಾರೆ. ಭಗವದ್ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮಧ್ಯಾಹ್ನ ದೇವರಿಗೆ ಪೂಜೆ ಆದ ನಂತರ ಹಾಗೂ ಕೆಲವೊಮ್ಮೆ ಭಗವದ್ಭಕ್ತರ ಅಪೇಕ್ಷೆ ಮೇರೆಗೆ 12 ಗಂಟೆಗೆ ದೇವರ ಅನ್ನಪ್ರಸಾದವು ಕೂಡ ಪ್ರಾರಂಭ ಆಗಲಿದೆ. ಈ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಮುಜಂಗಾವು ಶ್ರೀ ಪಾರ್ಥಸಾರಥಿ ಶ್ರೀಕೃಷ್ಣ ದೇವರ ಕೃಪಾ ಕಟಾಕ್ಷತೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಭಗವದ್ಭಕ್ತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.